ಮೈಸೂರಿನಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ. ದಿಶಾ ಸಭೆಯಲ್ಲೂ ಕೂಡ ಭ್ರೂಣ ಹತ್ಯೆ ಕೇಸ್ ಪ್ರತಿಧ್ವನಿಸಿದೆ. ಭ್ರೂಣ ಹತ್ಯೆ ಈ ವಿಚಾರ ಕೇಳ್ತಾ ಇದ್ದಂತೆ ಎಲ್ಲ ಪೋಷಕರು ಅಲರ್ಟ್ ಆಗಿಬಿಟ್ಟಿದ್ದಾರೆ. ಜೊತೆಗೆ ಏನಪ್ಪ ಇದೆಲ್ಲ ನಡೀತಾ ಇದೆಯಾ ರಾಜ್ಯದಲ್ಲಿ ಅಂತ ಹೇಳಿ ಶಾಕ್ಗೆ ಒಳಗಾಗ್ಬಿಟ್ಟಿದ್ದಾರೆ. ಇವತ್ತು ಮೈಸೂರಿನಲ್ಲೂ ಕೂಡ ದಿಶಾ ಸಭೆ ನಡೀತಾ ಇದೆ. ಸಭೆಯಲ್ಲೂ ಭ್ರೂಣ ಹತ್ಯೆ ಕೇಸ್ ಬಗ್ಗೆ ಚರ್ಚೆ ಆಯಿತು. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೈಸೂರು ಸಂಸದ. ಅನುಮತಿ ಇಲ್ಲದೆ ಆಸ್ಪತ್ರೆ ನಡೆಸಿದ್ದು ಹೇಗೆ? ಭ್ರೂಣ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದರು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅನುಮತಿ ಇಲ್ಲದೆ ಆಸ್ಪತ್ರೆ ನಡೆಸಿದ್ದು ಹೇಗೆ? ಈ ಪ್ರಕರಣದಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರಾ, ಏನ್ ಕತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳಿಗೆ ಸಂಸದ ಪ್ರತಾಪ ಸಿಂಹ. ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ನೋಡಿ ಪ್ರತಾಪ ಸಿಂಹ ಅವರು ಯಾವ ರೀತಿಯ ಗರಂ ಆಗಿ ಪ್ರಶ್ನೆ ಮಾಡಿದ್ದಾರೆ, ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳಿಗೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಭ್ರೂಣ ಹತ್ಯೆ ಒಂದಲ್ಲ ಎರಡಲ್ಲ 1500 ಭ್ರೂಣ ಹತ್ಯೆ ಮಾಡಿದ್ದಾರೆ. ಹೋಗ್ಬಿಟ್ಟು ನಮ್ಮ ಹೆಂಗ್ ಇದ್ರು ಆ ಶೆಡ್ ಅಲ್ಲಿ ಹಾಕಿ ಇದ್ ಮಾಡಿದ್ರೆ ಸ್ಕ್ಯಾನಿಂಗ್.